ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಟ್ಟರು ಬಿಡದಿ ಮಾರಿ ಎನ್ನುವಂತೆ ಕರುನಾಡಲ್ಲಿ ಕೊರೋನಾ ಹೆಮ್ಮಾರಿ ಮತ್ತೆ ಇಣುಕಿದೆ. ರಾಜ್ಯದಲ್ಲಿ ಶತಕದ ಗಡಿ ದಾಟಿ ಕೋವಿಡ್ ವೈರಸ್ ದಾಪುಗಾಲಿಟ್ಟಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕಟ್ಟೆಚ್ಚರ ಕೈಗೊಳ್ಳಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಲೋಕಸಭೆಯ ಕದನದಲ್ಲಿ ಕಮಲದೋಳ್ ದಳವಾಗೋ ಕಸರತ್ತಿಗೆ ಫೈನಲ್ ಟಚ್ ಸಿಕ್ಕಿದೆ. ದಳಪತಿಗಳ ದಂಡು ಮೋದಿ ಭೇಟಿಯಾಗ್ತಾ ಇದ್ದಂತೆ 28ರ ಆಟದಲ್ಲಿ ದಳಪತಿಗಳಿಗೆ 4 ಕ್ಷೇತ್ರ ನೀಡಲು ಅಂತಿಮ ಮುದ್ರೆ ಬಿದ್ದಿದೆ. ಸಕ್ಕರೆ ನಾಡಿಂದ ಸ್ಪರ್ಧಿಸೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಸಲಹೆ ಕೊಟ್ಟಿದೆ. ಜಮೀರ್ ಅಹ್ಮದ್ ಖಾನ್ ರಾಕಿ ಬಾಯ್ ಸ್ಟೈಲ್ನಲ್ಲಿ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ದೆಹಲಿ ಯಾತ್ರೆ ಮುಗಿಸಿ ಐಷಾರಾಮಿ ಫ್ಲೈಟ್ನಲ್ಲಿ ಬಂದಂಥ ಸಿಎಂ ಸಚಿವರ ನಡೆ ಕೇಸರಿ ಪಡೆಯ ಕಣ್ಣು ಕುಕ್ಕಿದೆ. ಬರಗಾಲದಲ್ಲಿ ಈ ರೀತಿಯ ದೌಲತ್ತು ಬೇಕಾ ಅಂತ ಸಾಮ್ರಾಟ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಕೈ ನಾಯಕರು ಸಮರ್ಥನೆಯ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನಿಂದ ವಿಶ್ವದಾದ್ಯಂತ ಸಲಾರ್ ಸವಾರಿ ಶುರುವಾಗಿದೆ. ಪ್ಯಾನ್ ಇಂಡಿಯಾದ್ಯಂತ ಪ್ರಭಾಸ್ ಪ್ರಶಾಂತ್ ನೀಲ್ ಸಿನಿಮಾ ಕಮಾಲ್ ಮಾಡ್ತಾ ಇದೆ. ಎಲ್ಲ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಬಾಹುಬಲಿ ಬಳಿಕ ಡಾರ್ಲಿಂಗ್ ನಟನೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.